ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಾನ್ ವೆಜ್ ಪ್ರಿಯರಿಗೆಲ್ಲ ಒಂದು ಸ್ಪೆಷಲ್ ನಾಟಿ ಸ್ಟೈಲ್ನ ಮಟನ್ ಚಾಪ್ಸ್ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಈ ಮಟನ್ ಚಾಪ್ಸ್ನ ಹೆಚ್ಚಾಗಿ ಡಾಬಾಗಳಲ್ಲಿ, ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಮಾಡಿರ್ತಾರೆ. ನೀವು ಅದೇ ರುಚಿಯನ್ನು ಮನೆಯಲ್ಲೂ ಕೂಡ ತಿನ್ನಬೇಕಂದ್ರೆ ಈ ವಿಡಿಯೋನ ಒಂದ್ಸಲ ಪೂರ್ತಿಯಾಗಿ ನೋಡಿ. ನೀವು ಕೂಡ ಒಂದು ವೀಕೆಂಡಲ್ಲಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನೀವು ಡಾಬಾ ಮತ್ತು ಮಿಲ್ಟ್ರಿ ಹೋಟೆಲ್ ಟೇಸ್ಟ್ನ ಮನೆಯಲ್ಲಿನೇ ಎಂಜಾಯ್ ಮಾಡ್ಬೋದು. ಬಹಳ ಸುಲಭವಾಗಿರೋ ವಿಧಾನದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲೇ ನೀವು ಈ ಮಟನ್ ಚಾಪ್ಸ್ನ ಮಾಡ್ಕೊಳ್ಬೋದು. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಅರ್ಧ ಕೆ ಜಿಯಷ್ಟು ಮಟನ್ ತಗೊಳ್ಬೇಕಾಗುತ್ತೆ. ಮಟನ್ನ ಚೆನ್ನಾಗಿ ತೊಳೆದಿಟ್ಕೋಬೇಕು. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ನೇ ಮಾಡಿಸ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ಈಗ ಮಟನ್ ಚಾಪ್ಸ್ನ ಮಸಾಲೆ ಏನಾದ್ರು ಬದಕ್ಕೆ 2 ಮೀಡಿಯಮ್ ಸೈಸ್ ಈರುಳ್ಳಿ, 2 ಮೀಡಿಯಮ್ ಸೈಸ್ ಟೊಮ್ಯಾಟೊ, 7-8 ಹಸಿಮೆಣಸಿನ್ಕಾಯಿ ಮತ್ತು 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಮೊದಲು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು, ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಹುರ್ಕೊಳ್ತೀನಿ. ಇದ್ರ ಜೊತೆಗೆ ಮಸಾಲೆ ಪದಾರ್ಥಗಳು 1/2 ಇಂಚು ಚಕ್ಕೆ, 2 ಏಲಕ್ಕಿ, 1/8-10 ಲವಂಗ ತೊಗೊಳ್ಳೋಣ, 1/4 ಕಪ್ನಷ್ಟು ಪುದೀನ ಸೊಪ್ಪು, 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ತೊಳೆದಿಟ್ಕೋಬೇಕು 2 ಸೊಪ್ಪನ್ನು. ಈಗ ನಾವೇನು ಮಾಡಬೇಕಂದ್ರೆ ಮಿಕ್ಸರ್ ಜಾರ್ನಲ್ಲಿ ಮೊದಲು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಯಾಕೆಂದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿನ ಹುರ್ಕೊಳ್ಬೇಕಲ್ವಾ, ಹಾಗಾಗಿ ಮೊದಲು ಕಾಯಿ ತುರಿ ಅಷ್ಟೇ ಮಾತ್ರ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಯಿ ತುರಿಯನ್ನು ಮೊದಲು ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕಿದ್ಮೇಲೆ ಅದರ ಜೊತೆಗೇ ಮಸಾಲೆಗಳು ತೊಗೊಂಡಿದ್ದೀನಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಅವನ್ನು ಕೂಡ ಹಾಕ್ಕೊಳ್ತೀನಿ. ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಆಮೇಲೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಲವಂಗ, ಚಕ್ಕೆ, ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಳ್ಳ್ದಲೇ ಹಾಗೇ 1 ನಿಮಿಷ ರುಬ್ಕೊಂಡ್ರೆ ಸಾಕು, ಮಸಾಲೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಕಾಯಿ ತುರಿ ಜೊತೆಗೆ. ಈಗ ನಾವು ಯಾವ ಕುಕ್ಕರ್ನಲ್ಲಿ ಮಟನ್ ಚಾಪ್ಸ್ ಮಾಡ್ತೀವಲ್ಲ ಅದೇ ಕುಕ್ಕರ್ಗೆ 1/3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಮೊದಲು ಹಾಕ್ಕೊಳ್ಬೇಕಾಗುತ್ತೆ, ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಈರುಳ್ಳಿ ಜೊತೆಗೆ 1/8 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಾದರೆ ಹಸಿಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದಂಗೆ ಇದಕ್ಕೆ ಟೊಮ್ಯಾಟೊನೂ ಕೂಡ ನಾನು ಸೇರಿಸ್ಕೊಳ್ತೀನಿ. ಈಗ ನಾನು 2 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ಈ ಮೂಮೆಂಟ್ನಲ್ಲಿ ಟೊಮ್ಯಾಟೊ ಕೂಡ ಹಾಕ್ಕೊಳ್ತೀನಿ. ಈಗ ಟೊಮ್ಯಾಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮ್ಯಾಟೊನೂ ಕೂಡ ಪೂರ್ತಿಯಾಗಿ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಚೆನ್ನಾಗಿ ತೊಳೆದಿರೋ ಕೊತ್ತಂಬರಿ ಸೊಪ್ಪು, 1/2 ಕಪ್ನಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಪುದೀನ ಸೊಪ್ಪು. ಇದನ್ನು ಕೇವಲ 30 ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬತ್ತೋಗ್ಬಿಡುತ್ತೆ, 30 ಸೆಕೆಂಡ್ಗೇ ಬತ್ತೋಗ್ಬಿಡುತ್ತೆ. 30 ಸೆಕೆಂಡ್ ಫ್ರೈ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ. ಈಗ 30 ಸೆಕೆಂಡ್ ಆಗಿದೆ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಈ ಮಸಾಲೆಯನ್ನು ಪೂರ್ತಿಯಾಗಿ ತಣ್ಣಗಾದಮೇಲೆ ಇದನ್ನು ಅದೇ ಮಿಕ್ಸರ್ ಜಾರಿಗೆ, ತೆಂಗಿನಕಾಯಿ ತುರಿ ಮತ್ತು ಮಸಾಲೆ ಹಾಕಿ ರುಬ್ಕೊಂಡಿದ್ದಲ್ಲ ಅದೇ ಮಿಕ್ಸರ್ ಜಾರಿಗೆ ಉಳಿದಿರೋ ಅಷ್ಟು ಹುರಿದಿರೋ ಅಂಥ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ನೀರಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಮಸಾಲೆ ಪೇಸ್ಟು. ನೋಡಿ, ಈ ಥರ ಸ್ವಲ್ಪ ತರಿತರಿಯಾಗಿದ್ದರೆ ಮಟನ್ ಚಾಪ್ಸ್ ಚೆನ್ನಾಗಿರುತ್ತೆ. ಪೂರ್ತಿ ನುಣ್ಣಗೆ ಗಂಧ ಥರ ರುಬ್ಕೋಬೇಡಿ, ಸ್ವಲ್ಪ ತರಿತರಿಯಾಗಿರಲಿ. ಈಗ ಮತ್ತೆ ಅದೇ ಕುಕ್ಕರ್ಗೇ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಫ್ರೆಶ್ ಆಗಿರೋಂಥ, ಚೆನ್ನಾಗಿ ತೊಳೆದಿರೋಂಥ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ, ಒಳ್ಳೆ ಬಣ್ಣ ಬರುತ್ತೆ. 1/4 ಅಥವಾ 1/4 ಭಾಗದಷ್ಟು ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಈಗ 1/2 ಚಮಚದಷ್ಟು ಪುದೀನ ಸೊಪ್ಪನ್ನ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಬರುತ್ತೆ. ಅರಿಶಿನ, ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಹಾಗೆಯೇ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಧನಿಯಾ ಪುಡಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಧನಿಯಾನ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ಹಾಗಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗ ಮಟನ್ಗೆ ಚೆನ್ನಾಗಿ ಉಪ್ಪು ಕೂಡ ಹಿಡಿಯುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಾಗುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ. ನೀವು ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ 1-5 ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ 5-6 ನಿಮಿಷದಿಂದ. ಈಗ ನಾನು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಲ್ಲ ಆ ಮಸಾಲೆ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲೆ ಪೇಸ್ಟ್ನ ಹಾಕ್ಕೊಳ್ತೀನಿ. ಮಿಕ್ಸರ್ ಜಾರ್ನಲ್ಲಿ ಏನು ಅಂಟ್ಕೊಂಡಿರುತ್ತಲ್ಲ ಅದಕ್ಕೆ 1 ಕಪ್ನಷ್ಟು ನೀರು ಹಾಕಿ ಮಿಕ್ಸರ್ ಜಾರ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ನೋಡಿ ಹಾಕ್ಕೊಳ್ಳಿ. ಫಸ್ಟ್ 1 ಕಪ್ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೋಡ್ಕೊಳ್ಳಿ. ತುಂಬ ಗಟ್ಟಿ ಇದೆ ಅನ್ಸಿದ್ರೆ ಇನ್ನೂ 1/2 ಕಪ್ನಷ್ಟು ನೀವು ಹಾಕ್ಕೊಳ್ಬೋದು. ನಾನು 1 ಕಪ್ ನೀರು ಹಾಕ್ಕೊಂಡಿದ್ದೀನಿ, ಇನ್ನೂ ತುಂಬ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ ಇನ್ನೂ 1/2 ಕಪ್ನಷ್ಟು ನೀರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ.
ಯಾಕೆಂದ್ರೆ ನಾವು ಮಟನ್ ಅಲ್ವಾ ನಾಲ್ಕು ವಿಶುವಲ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳೋಣ ಈಗ ನೀರನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ಮೇಲೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಒಂದು ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಮ ಹತ್ರ ಬೆಣ್ಣೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ಇದನ್ನು ನಾಲ್ಕು ವಿಶಿಲ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಎಳೆದಿದ್ರೆ ಮೂರು ವಿಶಿಲ್ ಕೂಡ ನೀವು ಮಾಡ್ಕೊಳ್ಬೋದು ನಾನು ನಾಲ್ಕು ವಿಶಿಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾಲ್ಕು ವಿಶಿಲ್ ಕೂಡ ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಕುಕ್ಕರ್ದ ಲಿಡ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಿದೆ ಮೇಲೆ ಎಷ್ಟು ಚೆನ್ನಾಗಿ ಎಣ್ಣೆ ಬೆಣ್ಣೆ ಎಲ್ಲ ಮೇಲೆ ಬಿಟ್ಟಿದೆ ಮಟನ್ ಪೀಸ್ಗಳು ಕೂಡ ಪರ್ಫೆಕ್ಟ್ ಆಗಿ ಬೆಂದಿದೆ ಮಟನ್ ಚಾಪ್ಸ್ನ ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ ಈಗ ಬಿಸಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಿದೆ ಸ್ವಲ್ಪ ತಣ್ಣಗಾದರೆ ಇನ್ನೂ ಗಟ್ಟಿಯಾಗಿ ಕೂಡ ಆಗುತ್ತೆ ತುಂಬಾ ರುಚಿಯಾಗಿ ಕೂಡ ಆಗಿದೆ ಇದನ್ನು ನಾನೀಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ಈ ಮಟನ್ ಚಾಪ್ಸ್ನ ಗೀ ರೈಸ್ ಜೊತೆ ಜೀರಾ ರೈಸ್ ಜೊತೆ ವೈಟ್ ರೈಸ್ ಜೊತೆ ಚಪಾತಿ ಪೂರಿ ಕುಲ್ಚಾ ಅಕ್ಕಿ ರೊಟ್ಟಿ ಮುದ್ದೆ ಎಲ್ಲದರ ಜೊತೆಗೂ ತಿನ್ಬೋದು ಬಹಳ ರುಚಿಯಾಗಿರುತ್ತೆ ನೀವು ಇದನ್ನು ತಿಂತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅನ್ಸುತ್ತೆ ನಾಟಿ ಸ್ಟೈಲ್ನ ಯಾವುದೋ ಮಿಲಿಟ್ರಿ ಹೋಟೆಲ್ನಲ್ಲಿ ತಿಂತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ ನೀವು ಕೂಡ ಒಂದ್ಸಲ ಈ ರುಚಿ ರುಚಿಯಾದಂತಹ ಬಹಳ ಸುಲಭವಾಗಿರುವಂತಹ ಸಿಂಪಲ್ ಮಟನ್ ಚಾಪ್ಸ್ನ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾಸ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕೂಡ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಅದರಿಂದ ಏನಾಗುತ್ತೆ ಅಂದರೆ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು